ನಮಸ್ಕಾರ ಗೆಳತಿಯರೇ, ರತ್ನಪ್ರಭ ಮಾಧ್ಯಮ ಕುಟುಂಬ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎರಡು ನಿಮಿಷದಲ್ಲಿ ನಾನು ಶೇಂಗದ ಚಕ್ಕಿಯನ್ನು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಕೂಡ ಈ ಥರ ಮಾಡಿ ನಮಗೆ ಕೊಡ್ತಾಯಿದ್ರು. ಈಗಿನ ವೆರೈಟಿ ವೆರೈಟಿ ಚಕ್ಕಿಗಳು ಮಾಡ್ತಾರೆ, ಅವೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳು ಮಾಡ್ತಾರೆ. ನಾವು ಇದು ಅಪ್ಪಟ ಶೇಂಗದಿಂದ ಯಾವ ಥರ ಚಕ್ಕಿ ಮಾಡಬೇಕು ಅನ್ನೋದನ್ನು ಈಗ ನಿಮಗೆ ಈಗ ತೋರಿಸ್ತೀನಿ. ತುಂಬ ಟೇಸ್ಟ್ ಆಗಿರ್ತದೆ ರೀ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ರಕ್ತಹೀನತೆ ಇದ್ದರೆ ಈ ಥರ ಚಕ್ಕಿ ಮಾಡಿ ಕೆಸಿಂದ ಕೊಟ್ಟರೆ ಇದು ಚಾಕ್ಲೇಟ್ ಥರ ಕೂಡ ತಿಂತಾರೆ ರೀ, ತುಂಬ ಟೇಸ್ಟ್ ಆಗಿರ್ತದೆ. ನೀವು ಬಿ ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಹಾಗೆ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ಗೆ ಲೈಕ್ ಮಾಡಿರಿ, ಭಾಳ ಜನರಿಗೆ ಶೇರ್ ಮಾಡಿರಿ ಅಂತ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿನಿ, ಅದು ಸಣ್ಣ ಕುಟ್ಟಿದ್ದು ಬೆಲ್ಲ ಚೆನ್ನಾಗಿ ಬರಿಕ್ ಮಾಡಿ ಕೆಸಿಂದ ಒಂದು ಪಾತ್ರೆದಾಗ ಹಾಕೇನ್ರಿ. ಹಾಕಿ ಅದು ಸಣ್ಣ ಉರಿದಾಗೆ ನಾನು ಕಲಿಸ್ತಾ ಇದ್ದೀನಿ. ಕಲಿಸಿ ನಿಮಗೆ ಎಷ್ಟು ಬೇಕು, ಒಂದು ಎಷ್ಟು ಬೇಕಾಗ್ತದೆ ಶೇಂಗಾ ಅಷ್ಟು ನೀವು ಅಂದಾಜಿನ ಮೇಲೆ ತೊಗೊಂಡು ಹಾಕಬೇಕು. ಅಂದರೆ ಒಂದು ಬಟ್ಲ ಬೆಲ್ಲ ಇದ್ದರೆ ಅರ್ಧ ಬಟ್ಲಷ್ಟು ಶೇಂಗಾನ ಹಾಕಬೇಕು. ಈಗ ನಾ ಇದನ್ನೆಲ್ಲ ಇದು ಸಣ್ಣ ಉರಿದಾಗೆ ಕರಗಿಸ್ಬೇಕಾಗ್ತದೆ ರೀ, ಬೆಲ್ಲ ಚೆನ್ನಾಗಿ ಬರಬೇಕು. ಈಗ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಬೇಕು ಅಂತ. ತುಂಬ ಈಸಿ ಆಗಿರುವಂಥ ಮತ್ತು ತುಂಬ ಸರಳ ಮತ್ತು ಟೈಮ್ ಕೂಡ ಕಡಿಮೆ, ಅಂದರೆ ಎರಡು ನಿಮಿಷದಲ್ಲಿ ನಾವು ಈ ಥರ ಚಕ್ಕಿಯನ್ನು ಮಾಡ್ಕೋಬಹುದು. ಇದು ಒಂದು ಪ್ಲೇಟ್ ಮ್ಯಾಗೆ ತೆಗೆದು ಕೇಸಿಂದ ಇಟ್ಟಿನಿ ರೀ. ಇದು ಸ್ವಲ್ಪ ತಣ್ಣಗಾಗಬೇಕು, ಈಗ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕ ಚೆನ್ನಾಗಿ ಬರ್ತದ್ರಿ ಇದು ತೆಗಿಲಾಕ. ಸ್ವಲ್ಪ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸೋರ್ಬೇಕು, ಸೋರ್ ಕೇಸಿಂದ ಮ್ಯಾಗ ಇದು ನಾವೇನು ಕಲಿಸಿದೇವಲ್ಲ ರೀ ಬೆಲ್ಲದು ಅದನ್ನೆಲ್ಲ ಹಾಕಿ ಈ ಥರ ನಾನು ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಕೂಡ್ತದೆ ರೀ, ತೆಗಿಲಾಕ ಕೂಡ ಈಸಿನೇ ಬರ್ತದೆ ರೀ. ಪ್ಲೇಟ್ಲಿಂದ ತೆಗೆದು ಕೇಸಿಂದ ಕೂಡ ನಿಮಗೆ ತೋರಿಸ್ತೀನಿ ಚಮಚಲಿಂದ. ಇದು ಸ್ವಲ್ಪ ಇನ್ನೂ ಕೂಡ ಬಿಸಿ ಆಗಿದ್ರಿ, ಅದಕ್ಕೋಸ್ಕರ ಬರಂಗಿಲ್ಲ. ಸ್ವಲ್ಪ ತಣ್ಣಗಾಲಿ, ಒಂದು ಅರ್ಧ ತಾಸು ಬಿಡ್ರಿ, ಆಮ್ಯಾಗೆ ತಣ್ಣಗಾಗ್ತದೆ, ಆಮ್ಯಾಗೆ ಚೆನ್ನಾಗಿ ಬರ್ತದೆ ರೀ. ಈಗ ನಾನು ನಿಮಗೆ ತೆಗೆದು ತೋರಿಸ್ತೀನಿ. ಪ್ಲೇಟಿಗೆ ಅಂಟ್ಕೊಳ್ಳೋದೇ ಇಲ್ಲ, ಎಷ್ಟು ಕೂಡ ಅಂಟ್ಕೊಳ್ಳೋದಿಲ್ಲ. ಈಗ ನೋಡಿರಿ, ಈಗ ನಿಮಗೆ ನಾನು ತೆಗೆದು ಕೆಸಿಂದ ಒಂದು ಪೀಸ್ ಮುರಿದು ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ನಿಮಗೆ ಭೇಟಿ ಆಗ್ತೀನಿ.